ಎಚ್ಎನ್ ವ್ಯಾಲಿ ನೀರು ಕೆರೆಗೆ ತುಂಬಿದ್ರಲ್ಲ, ಕೆರೆಗೆ ತುಂಬೋಕೆ ಮುಂಚೆ ರಾಜ ಕಾಲುವೆನ ದೊಡ್ಡದಾಗಿ ಮಾಡ್ಕೋಬೇಕಾಗಿತ್ತು. ಮುಂಜಾಗ್ರತೆಯಾಗಿ ಕಾಲುವೆ ದೊಡ್ಡ ಮಾಡಬೇಕಾಗಿತ್ತು. ಅದನ್ನು ದೊಡ್ಡದು ಮಾಡಿ ಆಮೇಲೆ ನಾವು ಪ್ಲಾನ್ ಮಾಡಬೇಕು. ಸಲ ಮಾಡಿದಾಗ ಜನ ಇವಾಗ ಕೇಳಿದ್ರೆ, ನಮ್ಮ ನಗರಸಭೆ ಅಧಿಕಾರಿಗಳಾಗಲಿ ಅಧ್ಯಕ್ಷರಾಗಲಿ ಯಾರಾದರೂ ಕೇಳಿದ್ರೆ ಪ್ರಕೃತಿ ವಿಕೋಪಕ್ಕೆ ನಾವೇನು ಮಾಡೋದು ಅಂತಾರೆ. ಪ್ರಕೃತಿ ವಿಕೋಪಕ್ಕೆ ಬರುತ್ತೆ ಈಗ ಇದೇ 3 ತಿಂಗಳಿಂದ ಗೊತ್ತಲ್ವಾ ಸರ್ ತಮಗೆ, ಪ್ರಕೃತಿ ವಿಕೋಪ ಅಲ್ವಾ, ಅದನ್ನು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಮುಂಜಾಗ್ರತೆಯಾಗಿ ನಾವೇನಾದರೂ ಮಾಡಬೇಕಲ್ವಾ. ಈಗ 15ನೇ ವಾರ್ಡಲ್ಲೇ ಸಮಸ್ಯೆ ಏನು ಬರುತ್ತದೆ, ತಗ್ಗು ಪ್ರದೇಶ, ಈಗ CMC ಲೇಔಟ್ ಆಗ್ಬೋದು, ಈಗ ಕೆಳಗಡೆ ಅನ್ನೋಬಹುದು. ಮನೆಗಳಿಗೆ ಯಾರು ಸಮಸ್ಯೆ ನೋಡಿ ಸರ್, ಎಷ್ಟು ಬೆಳೆ ಹಾಳಾಗ್ತಾ ಇದೆ ನೀವೇ ನೋಡ್ತಾ ಇದ್ದೀರ. ಕಾಲುವೆ ಕಿತ್ತೋಗಿದೆ, ಬೆಳಗ್ಗೆ 6:30 ಬಂದಿದ್ದೀವಿ ನಾವು ನಗರಸಭೆ ಆಯಿತು, ಇದು ಪೌರಾಯುಕ್ತರೆಲ್ಲನು. ಆಗ ಇದೇನು ಇರಲಿಲ್ಲ, ಚೆನ್ನಾಗೇ ಇತ್ತು. ನೀರಿನ ಲೆವೆಲ್ ಯಾವಾಗ ಜಾಸ್ತಿ ಆಯಿತು ಕೆರೆ ಮೇಲೆ, ಅದನ್ನು ಎಲ್ಲೋಗುತ್ತೆ? ಕಾಲುವೆ ಹೋಗ್ತಾ ಹೋಗ್ತಾ ಸಣ್ಣದಾಗಿದೆ ಹೊರತು ದೊಡ್ಡದಂತೂ ಆಗಿಲ್ಲ. ಕಾಲುವೆ ಇದು ಒತ್ತುವರಿಗಳೇ ಆಗಿದ್ದಾವೆ. ಇದಕ್ಕೆ ಮುಂಚಿನ ಅಧಿಕಾರಿಗಳು ಮನೆ ಕಟ್ಟಿರೋರು ನಾವು ದೂಷಣ ಮಾಡ್ತಾ ಇಲ್ಲ, ಕಟ್ಟಿದಾರೆ. ಅವ್ರು ಕಟ್ಟಕ್ಕೆ ಮುಂಚೆ ಅವ್ರಿಗೊಂದು ಇದು ಗಮನಕ್ಕೆ ತರಬೇಕಾಗಿತ್ತಲ್ವ. ನೀವು ರಾಜ ಕಾಲುವೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದೀರಾ, ಇಲ್ಲಿ ಕಟ್ಟಬೇಡಿ. ನಗರಸಭೆಯಿಂದ ಲೈಸೆನ್ಸ್ ಯಾಕೆ ಕೊಟ್ರಿ ನೀವು? ಕೊಡಬಾರ್ದಿತ್ತು ತಾನೇ ನಗರಸಭೆಯವ್ರಿಗೆ. ಪಾಪ ಅವ್ರು ಜನಕ್ಕೆ ಏನು ಗೊತ್ತಾಗುತ್ತೆ, ಇದು ಅವ್ರೇನು ತೊಗೊಂಡಿರ್ತಾರೆ, ಕಡಿಮೆ ರೇಟಲ್ಲಿ ಸೈಟ್ ಸಿಗುತ್ತೆ, ತೊಗೊಂಡಿದ್ದಾರೆ, ಕಟ್ಟಿದ್ದಾರೆ. ಅವ್ರು ಕಟ್ಟಕ್ಕೆ ಮುಂಚೆ ಅವ್ರ ಗಮನಕ್ಕೆ ಕೇಳಬೇಕಲ್ವ. ನಾವು ನಗರಸಭೆಯಿಂದ ಲೈಸೆನ್ಸ್ ಕೊಡಬೇಕಾದ್ರೆ ಏನೇ ಮಾಡಬೇಕಾದ್ರೂ ರಾಜ ಕಾಲುವೆ ಪಕ್ಕ ಇದೆ, ಇದು ನೀವು ಇಷ್ಟು ಮೀಟ್ರ್ ಆದಮೇಲೆ ಕಟ್ಕೋಬೇಕು. ಸರ್, ನಾನು ಬಂದಮೇಲೆ ಇಲ್ಲಿ ಯಾವುದು ರಾಜ ಕಾಲುವೆ ಮೇಲೆ ಬಿಲ್ಡಿಂಗ್ ಆಗಿಲ್ಲ ಸರ್. ನಾನು ಬಂದಮೇಲೆ ರಾಜ ಕಾಲುವೆ ಮೇಲೆ ಯಾರು ಬಿಲ್ಡಿಂಗು ಕಟ್ಟಿಲ್ಲ, ಅದು ಇದು ಆಗ್ತಿಲ್ಲ. ಈಗ ಏನು ಕಟ್ಟಿರೋ ಇದೆಲ್ಲ ಹಳೆ ಕಟ್ಟಡಗಳೇ, ಅವರು ತಾತ್ಕಾಲಿಕ ಪರಿವಾರ ಮಾತ್ರ ನೋಡ್ತಾ ಇದ್ದಾರೆ. ಈಗಾಯಿತು, ಈಗ ನಾಳೆ ಈಗ ಬತ್ತಿಂದಲ್ಲಿ ತಗೊಳ್ಳಿ, ಈಗ ಬರ್ತಾರೆ, ಮಣ್ಣಾಕ್ತಾರೆ, ಹೊರಟೋಗ್ತೀವಿ. ನೆಕ್ಸ್ಟ್ ಮಳೆ ಬರೋವರೆಗೂ ಯಾರೂ ಇದ್ರ ಗಮನ ಹರಿಸೋದೇ ಇಲ್ಲ. ಎಚ್ಎನ್ ವ್ಯಾಲಿ ನೀರಿಂದ ಇಲ್ಲಿಗೆ ಏನು ಡೈವರ್ಟ್ ಆಗ್ತಿದೆ, ಇದರಿಂದ ಎಲ್ಲವನು ಸೊಳ್ಳೆ ಮಸ್ಕಿಟೋಸು ಎಲ್ಲನೂ ಸಾಂಕ್ರಾಮಿಕ ರೋಗಗಳೆಲ್ಲ ದಾಸ್ತಿ ಆಗ್ತಾ ಇದೆ. ಇದಕ್ಕೇನಾದರೂ ಒಂದು ಪರಿಹಾರ ಬೇಕು. ಇಲ್ಲಿ ಯಾರು ಸ್ಥಳೀಯ ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಗ್ರೌಂಡ್ ದಿ ಲೈನ್ ಬಂದುಬಿಟ್ಟು ಇದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಸರ್ವೆ ಮಾಡಿ ನೆಕ್ಸ್ಟ್ ಫ್ಯೂಚರ್ ಫಾಲ್ ರೈನ್ಫಾಲ್ ಅಷ್ಟೊಳಗಡೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ರೆಡಿ ಆಗಬೇಕು. ಇಲ್ಲ ಅಂದರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ, ಇದು ರಿಪೀಟೆಡ್ ಆಗ್ತಾನೆ ಇರುತ್ತೆ. ಇವತ್ತು ಏನು ಭಾರತೀ ನಗರ ಆಗಿರ್ಬೋದು, CMC ಲೇಔಟು ಮತ್ತು ಕೆಳಗಿನ ತೋಟ HS ಗಾರ್ಡನ್ ಇರ್ತಕ್ಕಂಥ ವಿನಾಯಕ ಲೇಔಟು, ಈ ಎಲ್ಲ ಒಂದು ಪ್ರದೇಶಗಳಲ್ಲಿ ಎಲ್ಲ ನಾವೆಲ್ಲ ಭೇಟಿ ಕೊಟ್ಟು ಅದರ ನೀರನ್ನು ಏನು ಕಂದ್ವಾರ ಕೆರೆ ನೀರು ಕೋಡಿ ನಿಟ್ಟಲ್ಲಿ ಇವತ್ತೆಲ್ಲ ನಿನ್ನೆ ತಾನೇ ನಾವು ಸಾರ್ವಜನಿಕರಲ್ಲಿ ಪ್ರಕಟಣೆ ಮಾಡಿದ್ದೀರಿ. ಆ ಪ್ರದೇಶಗಳಲ್ಲೆಲ್ಲ ಇರ್ತಕ್ಕಂಥವ್ರು ಜನರು ಎಚ್ಚೆತ್ತುಕೊಂಡು ಕ್ರಮಬದ್ಧವಾಗಿ ಮಳೆ ಬಂದಾಗ ಸ್ವಲ್ಪ ಹುಷಾರಾಗಿರಬೇಕು ಅಂತ ನಾವೆಲ್ಲ ಹೇಳಿದ್ದೀರಿ. ಇವತ್ತಿನ ನಮ್ಮ ಸಚಿವರ ಸುಧಾಕರ್ಣ ಅವರ ಮಾರ್ಗದರ್ಶನದಲ್ಲಿ 2 ದಿವಸದಿಂದನೂ ಇವತ್ತೆಲ್ಲ ಜಿಲ್ಲಾಡಳಿತ ಇರ್ಬೋದು, ನಮ್ಮ ನಗರಸಭೆ ಆಯುಕ್ತರಾಗಿರ್ಬೋದು, ನಮ್ಮ ಸಿಬ್ಬಂದಿ ಎಲ್ಲವರೆಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಸಚಿವರ ಆದೇಶದ ಮೇಲೆ ಎಲ್ಲ ಕೆಲಸ ಮಾಡ್ತಾಯಿದ್ರಿ. ಏನು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆದಾಗ ಮುಂದಿನ ದಿನಗಳೆಲ್ಲ ನಾವು ಅದನ್ನು ಸರಿ ಮಾಡ್ಕೊಂಡೋಗೋ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಿರೋ ರೀತಿ ನಾವು ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ನೆನ್ನೆ ಬಿದ್ದಂಥ ಮಳೆಗೆ ಇವತ್ತಾಗಲೇ ನೆನ್ನೆ ನಮ್ಮ ಕಂದ್ವಾರ ಕೆರೆ ಕೋಡಿ ಹರಿದಿದೆ. ಈಗ ತಾತ್ಕಾಲಿಕವಾಗಿ ಎಲ್ಲ ನಮ್ಮ ರಾಜ ಕಾಲುವೆಗಳೆಲ್ಲ ತಿರುಗೊಳಿಸೋ ಕೆಲಸ ನಾವು ಮಾಡ್ತಾಯಿದ್ದೀರಿ. ಈಗ 15ನೇ ವಾರ್ಡಲ್ಲಿ ಇವಾಗ ಏನು ರಾಜ ಕಾಲುವೆ ಅದು ಅಂತ 8 ಅಡಿ ರಾಜ ಕಾಲುವೆ ಇದೆ, ಅದರಲ್ಲಿ ಭಾಳ ಪ್ರೆಷರಾಗಿ ನೀರು ಬರ್ತಾಯಿದೆ. ಪ್ರೆಷರ್ ಬಂದು ಸ್ವಲ್ಪ ಅಲ್ಲೆಲ್ಲ ಅಡ್ಡತಡ್ಡಗಳೆಲ್ಲ ಇತ್ತು. ಇದ್ದಾಗ ಅದು ನೀರು ಸ್ವಲ್ಪ ರಸ್ತೆಗೆಲ್ಲ ಗುಣಿ ಇರ್ತಕ್ಕಂಥ ಪ್ರದೇಶದಲ್ಲಿ ಹರಿದಿದೆ. ಈಗ ಅದನ್ನೆಲ್ಲ ನಾವು ನೋಡಿ ಮಧ್ಯಾಹ್ನ ನೋಡಿ ಅದೆಲ್ಲ ತಡೆಗಟ್ಟಿ ಎಲ್ಲ ಹೊಡೆದಾಕಿ ಸ್ವಲ್ಪ ಎಲ್ಲ ಏನು ಕಟ್ಟಡ ಸ್ವಲ್ಪ ಚರಂಡಿಗೆ ಡ್ರೈನೇಜ್ಗೆ ಅದೆಲ್ಲ ತೆರವುಗೊಳಿಸಿ ನಾವು ಈಗ ಏನು ತಗ್ಗು ಪ್ರದೇಶಕ್ಕೆ ನೀರು ಹೋಗ್ದಂಗೆ ನಾವು ಮಾಡಿದ್ರಿ. ಅದೇ ರೀತಿ ಒಂದು ಬಿ ಬಿ ರಸ್ತೆಯಲ್ಲಿ ಇವತ್ತು ಎಲ್ಲ ಡ್ರೈನು ನೀರು ಅದುವಂಥ ಒಂದು ಚರಂಡಿಯಲ್ಲಿ ಇವತ್ತೆಲ್ಲ ಏನು ಎಲ್ಲ ಕ್ಲೀನ್ ಮಾಡಿ ಇವತ್ತು ದೊಡ್ಡ ಡ್ರೈನು ಏನಿವತ್ತು ನಮ್ಮ ಶನಿವಾರ ದಿವಸ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡ ರಾಜಕಾಲುವೆಗೆ ಅದು ಹೋಗ್ತಾ ಇದೆ.